ಗಾಯ್ಸ್, ಮುನ್ನುಗ್ಗೆ ಹುಷಾರಿಲ್ಲ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಯಾಕಂದ್ರೆ ನವರಾತ್ರಿ ಅಲ್ವಾ. ಹಾಗೆ ನಾವು 9 ಡೇಸ್ ಹೋಗ್ಬೇಕಂತ ಅನ್ಕೊಂಡಿದೀವಿ. ನೋಡಿ ಗಾಯ್ಸ್, ಮುನ್ನ ಹೆಂಗ್ ಮಲಗಿದಾರೆ ಅಂತ. ಮಾತಾಡೋಕೆ ಆಗ್ತಿಲ್ಲ, ಮಲ್ಕೊಳ್ಳಿ ಆಯ್ತಾ, ನಾವು ಹೋಗಿ ಬರ್ತೀವಿ. ಸರಿನಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನೆಲ್. ಇವತ್ತು ಗ್ರೀನ್ ಕಲರ್ ಹಾಕೊಂಡಿದ್ದೀವಿ ನಾನು ಮತ್ತು ಮಮ್ಮಿ. ಸೊ ನವರಾತ್ರಿ ಅಲ್ವಾ, ಹಾಗೆ 9 ದಿವಸ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ. ಹಾಗೆ ಇವತ್ತು 2nd ಡೇ, 1st ಡೇ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಹೋದ್ವಿ, ಇವತ್ತು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದೀವಿ. ನೋಡಿ ಗಾಯ್ಸ್, ಅಚ್ಚು ಅಳ್ತಿದ್ದಾಳೆ. ಅಚ್ಚು ಮನೆಗೆ ಹೋಗ್ತಾಳೆ ಅಂತ ಹಾಗೆ ಅಳ್ತಿದ್ದಾಳೆ. ಪಪ್ಪ ಅಮ್ಮ ನನ್ನಪ್ಪಗೆ ಅಳ್ತಿದ್ದಾಳೆ, ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಅಲ್ವಾ ಅಚ್ಚು. ಹಾಯ್ ಅನ್ನು ಅಚ್ಚು, ಹಾಯ್ ಅನ್ನು. ಅವಾಗದಿಂದ ಅಳ್ತಿದ್ದಾಳೆ ಗಾಯ್ಸ್, ನಾ ಮನೆಗೆ ಹೋಗ್ತೀನಿ ಅಂತ. ಅಪ್ಪ ಅಮ್ಮ ನೆನಪಾಗ್ತಿದ್ದಂತೆ ಅವಳಿಗೆ. ಸೊ ಹಾಗೆ ಇವಾಗ ಅವಳನ್ನು ಕರ್ಕೊಂಡು ಹೋಗೋಕೆ ಅವಳ ಪಪ್ಪ ಅಮ್ಮ ಬರ್ತಿದ್ದಾರೆ ಅಲ್ವಾ. ನೆನ್ನೆ ಕೂಡ ಹಂಗೆ ಹತ್ಲು. ಮತ್ತೆ ಗಾಯ್ಸ್, ಇವತ್ತು ಕೂಡ ಮುನ್ನು ಬರ್ತಿಲ್ಲ ನಮ್ಮ ಜೊತೆ ದೇವಸ್ಥಾನಕ್ಕೆ. ಅವರಿಗೆ ಸ್ವಲ್ಪ ಹುಷಾರಿಲ್ಲ, ಮಲ್ಕೊಂಡಿದ್ದಾರೆ. ಕೋಲ್ಡ್ ಆಗಿದೆ ಗಾಯ್ಸ್, ನೋಡಿ ಇಲ್ಲಿ ಜ್ವರ ಬರ್ತಿದ್ಯಾ? ಸೊ ಅವರು ಬರ್ತಿಲ್ಲ ಗಾಯ್ಸ್, ಇವತ್ತು ನಾನು ಮತ್ತು ಮಮ್ಮಿ ಹೋಗ್ತಿದ್ದೇವೆ. ಏನಮ್ಮ ಅಲ್ಲ, ಸೂಪರ್ ಆಗಿ ಕಾಣಿಸ್ತಿದ್ ಇವಾಗ ಗೊತ್ತಾಯ್ತಾ ಇತ್ತಾ? ಬೆಳಿಗ್ಗೆಯಿಂದ ನೋಡಿದ್ರಿಪ್ಪ, ಸರಿಯಾಗಿ ನೋಡಿದ್ದೀನಿ, ಇವಾಗ ಸರಿಯಾಗಿ ನೋಡ್ತಿದ್ದೀನಿ. ಅದೇ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಮಮ್ಮಿ. ಇವಾಗ ಇನ್ನು ಬೆಲ್ಲ ಇದೆ ಸ್ವಲ್ಪ, ಇನ್ನು ಬೇಸಿಗೆಲ್ಲ ಮೇಕಪ್ ಮಾಡಿಮಾ. ಅಚ್ಚು ದೇವಸ್ಥಾನ ಬರಲ್ವಾ? ಗ್ರೀನ್ ಕಲರ್ ಹಾಕಿದಿ ತಾನೆ, ನೋಡಿ ಗಾಯ್ಸ್ ಮುನ್ನ ಹೆಂಗ್ ಮಲಗಿದಾರೆ ಅಂತ. ಮಾತಾಡೋಕೆ ಆಗ್ತಿಲ್ಲ, ಮಲ್ಕೊಳ್ಳಿ ಆಯ್ತಾ, ನಾವು ಹೋಗಿ ಬರ್ತೀವಿ. ಸರಿನಾ? ಹುಷಾರು, ಬಾಯ್ ಮುನ್ನು. ನೋಡಿ ಗಾಯ್ಸ್, ಫೇಸ್ ಫುಲ್ ಡಲ್ ಆಗೋಗಿದೆ, ಹೆಂಗಿದಾರೆ ನೋಡಿ. ಗಾಯ್ಸ್, ಮುನ್ನುಗ್ಗೆ ಹುಷಾರಿಲ್ಲ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಯಾಕಂದ್ರೆ ನವರಾತ್ರಿ ಅಲ್ವಾ. ಹಾಗೆ ನಾವು 9 ಡೇಸ್ ಹೋಗ್ಬೇಕಂತ ಅನ್ಕೊಂಡಿದೀವಿ. ಸೊ ನಿನ್ನೆ ಕೂಡ ಹೋಗಿದ್ವಿ, ಇವತ್ತು ಕೂಡ ಹೋಗ್ತಿದ್ದೀವಿ. ಅದಕ್ಕೋಸ್ಕರ ನೋಡಿ, ಇವರು ಬರ್ತಿಲ್ಲ, ಮಲ್ಕೊಂಡಿದ್ದಾರೆ, ಹುಷಾರಿಲ್ಲ ಅಲ್ವಾ. ಹಾಗೆ ನಾವೇ ಹೋಗಿ ಬರ್ತೀವಿ. ಹುಷಾರು ಮುನು, ಬಾಯ್ ಬಾಯ್, ರೆಸ್ಟ್ ಮಾಡಿ. ನೋಡಿ ಗಾಯ್ಸ್, ಇಲ್ಲಿ ಮಮ್ಮಿ ಮತ್ತು ಅಚ್ಚು ಹೋಗ್ತಾ ಇದೆ. ಗಾಯ್ಸ್, ಇಲ್ಲೇ ಇದೆ ಟೆಂಪಲ್, ಕರ್ಕೊಂಡು ಹೋಗ್ತಾ ಇದೀವಿ. ಚಪ್ಪಲಿ ಕೂಡ ಹಾಗಿಲ್ಲ ಹಾಕಿಲ್ಲ, ಯಾಕಂದ್ರೆ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಹಾಕಿಲ್ಲ. ಹಾಯ್ ಮಾಡ್ತೀನಿ. ಹಾಯ್ ಅಚ್ಚು, ಮಾತಾಡು. ಅಚ್ಚು ಫುಲ್ ಡಲ್ ಆಗಿ ಹೋಗಿದ್ದಾಳೆ ಗಾಯ್ಸ್, ಫುಲ್ ಡಲ್ ಅಂದ್ರೆ ಫುಲ್ ಡಲ್. ಫೈನಲಿ ರೀಚ್ ಆದ್ವಿ ಟೆಂಪಲ್ಲಿಗೆ. ನೋಡಿ ಗಾಯ್ಸ್, ಇವತ್ತು ಪಾರ್ವತಿಗೆ ಬಳೆ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ ಗಾಯ್ಸ್, ಲೇಟ್ ಆಗುತ್ತೆ. ಎಲ್ಲ ಚೂ
ನವಗ್ರಹಗಳು ಇದೆ. ಕಾರ್ಯಕ್ರಮ ಆಗ್ತಾ ಇರುತ್ತೆ. ಇನ್ನು ಅಲ್ಲಿ ಪೂಜೆ ಆಗ್ತಾನೇ ಇದೆ. ನೋಡಿ ಗೈಸ್, ಮಳೆ ಬರ್ತಿದೆ. ಬರ್ಬೇಕಾದ್ರೆ ಬ್ಲಾಗ್ ಮುಗೀತು. ಬಾಯ್ ಅನ್ನು. ಬಾಯ್. ಗಾಯ್ಸ್, ಫೈನಲಿ ಮನೆಗೆ ಬಂದ್ವಿ. ನಿಜಾದ್ವಿ ಡೇ ಟು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ದೇವರಿಗೆ ಬಳೆ ಅಲಂಕಾರ ಮಾಡಿದ್ದಾರೆ ಅಲ್ವಾ, ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಹೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವು ಹೇಗಿದ್ದೀರಾ? ಕಡಿಮೆ ಆಯ್ತಾ? ಸೊ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆಗೆ ಸರಿ ಹೋಗುತ್ತೆ ಗಾಯ್ಸ್, ಆಯ್ತಾ? ನಾಳೆಗೆ ಸರಿ ಹೋಗುತ್ತೆ ಎಲ್ಲಾನು, ಯಾಕಂದ್ರೆ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಿದೆ. ಸೊ ಎಲ್ಲ ಕಮ್ಮಿ ಆಗುತ್ತೆ. ಇವಾಗ ಟ್ಯಾಬ್ಲೆಟ್ ತಗೊಂಡ್ರ? ಇವಾಗ ಟ್ಯಾಬ್ಲೆಟ್ ತಗೊಂಡ್ರ? ಇವಾಗ ಟ್ಯಾಬ್ಲೆಟ್ ತಗೊಂಡ್ರ? ಯಾಕೆ ನೋಡಿ ಗಾಯ್ಸ್, ಮುನ್ನು ಫೇಸ್ ಫುಲ್ ಡಲ್ ಆಗೋಗಿದೆ. ಓಕೆ ಓಕೆ ಗಾಯ್ಸ್, ಬಾಯ್ ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗೋಣ, ಡೇ 3 ವಿಡಿಯೋದಲ್ಲಿ ಸಿಗೋಣ. ಬಾಯ್. ಪಾಡಂತು ನಂದಿಗ ಅಲ್ಲೋಲ ಕಲ್ಲ.